ಸುಶೀಲ್ ಅಂತ ಹೇಳಿ ನಿನ್ನೆ ಸಂಜೆ ಒಂದು ಇಬ್ರು ಮೂರು ಜನ ಹುಡುಗರು ಬೈಕ್ ವೀಲಿಂಗ್ ಮಾಡ್ಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ಸುಶೀಲ್ ಆ ವೀಲಿಂಗ್ ಮಾಡ್ಕೊಂಡ್ ಬಂದಂತ ಮುಸ್ಲಿಂ ಮೂರು ಜನ ಹುಡುಗರುಗಳಿಗೆ ಬೇಡ್ರಪ್ಪ ಇಲ್ಲಿ ಜನವಸತಿ ಕ್ಷೇತ್ರ ಇದು, ಇಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಸಂಜೆ ಹೊತ್ತು ಓಡಾಡ್ತಾ ಇರ್ತಾರೆ, ಮಕ್ಳು ಎರಡಗಡೆಯಿಂದ ಬಲಗಡೆಗೆ ಆ ಮನೆಗಳಿಗೆ ಓಡಾಡ್ತಾ ಇರ್ತಾರಪ್ಪ, ಬೇರೆ ಜಾಗದಲ್ಲಿ ಮಾಡ್ಕೊಂಡ್ರಪ್ಪ ಅಂತ ವಿನಂತಿ ಮಾಡ್ಕೊಂಡಂಗೆ. ಆದ್ರೆ ವಾಪಸ್ ಹೋದಂತ ಆ ಹುಡುಗರು ಸಂಜೆ ಏಳುವರೆಯಿಂದ ರಾತ್ರಿ ಎಂಟೊಂಬತ್ತು ಗಂಟೆವರೆಗೂ ಕಾಯ್ದು ಆ ಬುದ್ಧವಾದ ಹೇಳಿದಂತ ಸಂಬಂಧಿಸಿದ ಸುಶೀಲ್ಗೆ ವಾಕ್ ಬಂದಾಗ ರಾತ್ರಿ ಊಟ ಮಾಡಿ ವಾಕ್ ಬಂದಾಗ ಅಟ್ಯಾಕ್ ಮಾಡುವಂತ ಪ್ರಯತ್ನ ಮಾಡಿ ಇಡೀ ಯಾವ ರೀತಿ ಅಂತ ಹಲ್ಲೆ ಮಾಡಿದಾರೆ ಅಂದ್ರೆ ಬದುಕಿದ್ರು ಕೂಡ ಸತ್ತಂಗಿರ್ಬೇಕು ಅನ್ನೋ ರೀತಿಯಲ್ಲಿ ಆ ಕರಳು ಮಾತ್ರ ಹೊರಗಡೆ ಬರೋ ರೀತಿಯಲ್ಲಿ ಎರಡು ಕಡೆ ಚಾಕು ಹಾಕಿ ಇವತ್ತು ಆಸ್ಪತ್ರೆಯಲ್ಲಿ ನಿನ್ನೆ ಎರಡು ಮೂರು ಆಸ್ಪತ್ರೆಯನ್ನು ಬದಲಾವಣೆ ಮಾಡಿ ಅಂತೂ ದೇವರದಿಂದ ನಿನ್ನೆ ಆ ಕರಳನ್ನು ವಾಪಸ್ ಒಳಗಡೆ ಹಾಕಿ ಒಳ್ಳೆ ಸಕ್ಸಸ್ಫುಲ್ ಆಪರೇಷನ್ ಆಗುವಂತ ಪ್ರಯತ್ನ ಆಗಿದೆ. ನಾನು ಏನ್ ಹೇಳಿಕೊಟ್ಟಿದ್ದೀನಿ ಅಂದ್ರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಎಲ್ಲ ಒಂದ್ ಕಡೆಗೆ ನಾವು ಏನೇ ಮಾಡಿದ್ರು ಕೂಡ ನಮ್ಮನ್ನು ಸಹಿಸಿಕೊಳ್ತಾರೆ ಅಂತ ಸರ್ಕಾರ ನಮಗೆ ಬಂದಿದೆ. ಈ ತುಷ್ಟೀಕರಣ ರಾಜಕಾರಣದಿಂದ ಇವತ್ತು ಈ ಒಂದು ಮುಸ್ಲಿಂ ಅಲ್ಲಿ ಇರುವಂತಹ ಕೆಲವು ದೇಶ ವಿರೋಧಿ ಮನಸ್ಥಿತಿಗಳೇನಿದೆ, ಈ ರಾಕ್ಷಸ ಕೃತ ಮನಸ್ಥಿತಿ ಏನಿದೆ, ಇವತ್ತು ಅವರ ನಡವಳಿಕೆ ಏನಿದೆ, ಅದನ್ನ ನಾವು ಖಂಡಿಸ್ತಾ ಇದೀವಿ. ಇದರ ಜವಾಬ್ದಾರಿ ಸರ್ಕಾರ ಹೊರಬೇಕು. ಮತ್ತೆ ನೀವು ಮಾಡ್ತಿರುವಂತಹ ತುಷ್ಟೀಕರಣ ರಾಜಕಾರಣದ ಪ್ರತಿಫಲ ಇವತ್ತಿನ ಮುಸ್ಲಿಂ ಅಲ್ಲಿರುವಂತಹ ಕೆಲವು ಈ ರಾಕ್ಷಸ ಕೃತ್ಯಗಳು ಇವತ್ತು ಈ ರೀತಿಯಂತ ರಾಜಾರೋಚವಾಗಿ ಅಲ್ಲೇ ನಡೆಯುವಂತಹ ಷಡ್ಯಂತ್ರ ನಡೀತಾ ಇದೆ.